ಓಕೆ, ಇನ್ನು ಪವರ್ ಟಿವಿ ಎಲೆಕ್ಷನ್ ಸೆಂಟರ್ನಲ್ಲಿ ಸದ್ಯಕ್ಕೆ ಏನು ನಡೀತಾ ಇದೆ ನೋಡೋಣ. ಹುಬ್ಬಳ್ಳಿ ಧಾರವಾಡ ಪೂರ್ವ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ನಿಗದಿಯಾಗಿದೆ. ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನಕ್ಕೆ ಎಂದಿನಂತೆ ಉತ್ತಮ ಸ್ಪಂದನೆ ನಾಡಿನಿಂದ ಸಿಗ್ತಾ ಇದೆ. ಇವತ್ತು ಹುಬ್ಬಳ್ಳಿ ಧಾರವಾಡ ಪೂರ್ವ ವಿಧಾನಸಭಾ ಕ್ಷೇತ್ರದ ಮತದಾರರು ಕಾಲ್ ಮಾಡಿ ವೋಟ್ ಮಾಡ್ತಾ ಇದ್ದಾರೆ. ಅಭೂತಪೂರ್ವ ಸ್ಪಂದನೆ ವ್ಯಕ್ತವಾಗಿದೆ. ಬೆಳಗ್ಗೆ 9:30 ಮಧ್ಯಾಹ್ನ 12 ಗಂಟೆವರೆಗೆ ಹುಬ್ಬಳ್ಳಿ ಧಾರವಾಡ ಪೂರ್ವ ಕ್ಷೇತ್ರದ ಸಮೀಕ್ಷೆ ಇದೆ. ಹಾಗಾಗಿ ಹುಬ್ಬಳ್ಳಿ ಧಾರವಾಡ ಈಸ್ಟ್ ಕಾನ್ಸ್ಟಿಟ್ಯೂಯೆನ್ಸಿ ವೋಟರ್ಸ್ ಖಂಡಿತವಾಗ್ಲೂ ಕಾಲ್ ಮಾಡಿ ತಮ್ಮ ವೋಟ್ನ ಮಾಡ್ಬೋದು. ಮಧ್ಯಾಹ್ನ 1 ಗಂಟೆಯ ಲಂಚ್ ಬ್ರೇಕ್ ಬುಲೆಟ್ನಲ್ಲಿ ಹುಬ್ಬಳ್ಳಿ ಧಾರವಾಡ ಪೂರ್ವ ಕ್ಷೇತ್ರದ ಫಲಿತಾಂಶ ಪ್ರಕಟ ಆಗುತ್ತೆ. ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನಕ್ಕೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ. ಬೆಳಗ್ಗೆ 9:30 ಪವರ್ ಟಿವಿಗೆ ಕರೆಗಳ ಮಹಾಪೂರ್ವ ಹರಿದು ಬರ್ತಾ ಇದೆ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನನ್ನ ಸಹೋದ್ಯೋಗಿ ಮಲ್ಲಿಕ್ ಬೆಳಗಲಿ, ಹುಬ್ಬಳ್ಳಿ ಪ್ರತಿನಿಧಿ. ಮಲ್ಲಿಕ್, ಈಗ ಫ್ರೀಡಮ್ ಆಪಲ್ ಕಲ್ತು ಬೇಕರಿ ಶುರು ಮಾಡಿದ್ದೀರಾ? ಹಾಗಾದ್ರೆ ನಿಮ್ಮ ಕೇಕ್ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಆಗ್ಲೇ ಕಾಂಗ್ರೆಸ್ನ ಪ್ರಸಾದ್ ಅಭಯ ಆಗಿರಬಹುದು, ಇನ್ನುಳಿದಂತೆ ಎದುರಾಳಿ ಪಕ್ಷದವರಾಗಿರ್ಬೋದು, ಡಾಕ್ಟರ್ ಕ್ರಾಂತಿ ಕಿರಣ್ ಅವರಾಗಿರ್ಬೋದು, ಚಂದ್ರಶೇಖರ್ ಗೋಪಾಲ್ ಆಗಿರ್ಬೋದು, ಎಲ್ಲರ ನಡುವೆ ಒಂದು ತೀವ್ರ ಜಿದ್ದಾಜಿದ್ದಿ ಇದೆ, ಪೈಪೋಟಿ ಇದೆ. ಹುಬ್ಬಳ್ಳಿ ಧಾರವಾಡ ಪೂರ್ವ ಕ್ಷೇತ್ರದ ಸದ್ಯದ ಟ್ರೆಂಡಿಂಗ್ ಹೇಗಿದೆ ಮತ್ತು ಕಾಲ್ ಮಾಡಿ ವೋಟ್ ಮಾಡಿ ಪವರ್ ಟಿವಿ ಎಲೆಕ್ಷನ್ ಸೆಂಟರ್ ಅಭಿಯಾನಕ್ಕೆ ಯಾವ ರೀತಿಯಾದಂತಹ ಒಂದು ಪ್ರಶಂಸೆ ವ್ಯಕ್ತವಾಗ್ತಾ ಇದೆ ಅಂತೀರಿ? ಎಸ್ ರಾಘವಸೂರ್ಯ, ಅಭೂತಪೂರ್ವವಾದ ಪ್ರಶಂಸೆಯನ್ನ ಈಗಾಗಲೇ ಪವರ್ ಟಿವಿ ಒಂದು ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನ ಹುಬ್ಬಳ್ಳಿ ಧಾರವಾಡ ಮತ್ತು ಧಾರವಾಡ ಜಿಲ್ಲೆಯಾದ್ಯಂತ ಒಂದು ಪಡೆದಿದೆ ಅಂತ ಹೇಳ್ಬೋದು. ವಿಶೇಷವಾಗಿ ಹುಬ್ಬಳ್ಳಿ ಧಾರವಾಡ ಪೂರ್ವ ವಿಧಾನಸಭಾ ಮೀಸಲು ಕ್ಷೇತ್ರ ಏನಿದೆ ಈ ಕ್ಷೇತ್ರದ ಬಗ್ಗೆ ಹೇಳ್ಬೇಕಂದ್ರೆ, ಹಾಲಿ ಶಾಸಕರಾಗಿ ಪ್ರಸಾದ್ ಅಭಯ ಅವರು ಇದ್ದಾರೆ. ತಾವು ಹೇಳದಂತೆ ಕಾಂತಿ ಕಿರಣ್ ಮತ್ತೆ ಚಂದ್ರಶೇಖರ್ ಗೋಕಾಕ್ ಮತ್ತು ಬಸವರಾಜ್ ಅಮೀನ್ ಬಾಯಿ ಮತ್ತು ಬಿಜ್ವಾಡ್ ಕುಟುಂಬದ ಶಶಿಕಾಂತ್ ಬಿಜ್ವಾಡ್ ಮತ್ತೆ ಅನೂಪ್ ಬಿಜ್ವಾಡ್ ಇತರೆಯರು ಕೂಡ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದಾರೆ. ಮತ್ತು ಅದರಲ್ಲಿ ಬಿಜೆಪಿಯಿಂದ ಇತ್ತೀಚೆಗೆ ಜೆಡಿಎಸ್ ಹೋಗಿರತಕ್ಕಂತ ವೀರಭದ್ರಪ್ಪ ಹಾಲರ್ವಿ ಅವರು ಕೂಡ ಮತ್ತೊಂದು ಕಡೆ ಜೆಡಿಎಸ್ ಪಕ್ಷದಿಂದ ಇದು ನೋಡಿ ತ್ರಿಕೋನ ಸ್ಪರ್ಧೆ ಅಂತಾನೆ ಹೇಳ್ಬೋದು. ಒಟ್ಟಾರೆಯಾಗಿ ಜನರ ಅಭಿಮತ ಏನಿದೆ ಅನ್ನೋದು ಇದುವರೆಗೂ ಕೂಡ ಸ್ಪಷ್ಟ ಇಲ್ಲ. ಅಂದ್ರೆ ತಮ್ಮ ಅಭ್ಯರ್ಥಿ ತಮ್ಮ ಪಕ್ಷವನ್ನ ಗೆಲ್ಲಿಸಬೇಕು ಅನ್ನೋದನ್ನ ಏನು ಸಾರ್ವತ್ರಿಕ ಚುನಾವಣೆಗೂ ಮುಂಚೆ ಪವರ್ ಟಿವಿ ಮುಖಾಂತರ ಇದೀಗ ಜನ ಕಾಲ್ ಮಾಡುತ್ತಾ ಪೌರ್ಟಿಯಲ್ಲಿ ತಮ್ಮ ಮಾಹಿತಿಯನ್ನ ಅನಿಸಿಕೆಯನ್ನ ಹಂಚಿಕೊಳ್ತಾ ಇದೆ. ಒಂದು ಅಭೂತಪೂರ್ವದ ಬೆಂಬಲ ಕೂಡ ದೊರೀತಾ ಇದೆ. ಸದ್ಯಕ್ಕೆ ಹುಬ್ಬಳ್ಳಿ ಧಾರವಾಡ ಪೂರ್ವ ವಿಧಾನಸಭಾ ಮೀಸಲು ಕ್ಷೇತ್ರದ ಎಲ್ಲಾ ಅಭ್ಯರ್ಥಿಗಳು ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಎಲ್ಲರೂ ಕೂಡ ಅಂದ್ರೆ ಓಕೆ ಈಗ ತೀವ್ರ ಪೈಪೋಟಿ ಇದೆ ಅಭ್ಯರ್ಥಿಗಳ ನಡುವೆ, ಅದರಲ್ಲಿ ಯಾವ ಅನುಮಾನ ಇಲ್ಲ. ಮತ್ತು ವಾಣಿಜ್ಯ ನಗರಿ ಮುಂಚೆಯಿಂದನೂ ಕೂಡ ಸ್ವತಂತ್ರ ಪೂರ್ವದಿಂದಲೂ ಕೂಡ ವ್ಯಾಪಾರ ವಹಿವಾಟಿಗೆ ಹೆಸರಾದಂತಹ ಹುಬ್ಬಳ್ಳಿಯ ಕ್ಷೇತ್ರದಲ್ಲಿ ಮುಂಚೆ ಹಳ್ಳಿಗಳು ಕೂಡ ಸೇರ್ತಾ ಇದ್ವು, ಆದರೆ ಈಗ ಕಂಪ್ಲೀಟ್ ಆಗಿ ನಗರ ಪ್ರದೇಶಕ್ಕೆ ಸೀಮಿತವಾಗಿರುವಂತಹ ಈ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಏನೆಲ್ಲ ಅಭಿವೃದ್ಧಿ ಆಗಬೇಕು ಅಂತ ಜನ ಬಯಸ್ತಾ ಇದ್ದಾರೆ ಮಲಿಕ್? ಇದೀಗ ಏನು ಕಾಂಗ್ರೆಸ್ ಶಾಸಕರಿದ್ದಾರೆ, ಕಳೆದ 2 ಬಾರಿ ಇವರೇ ಈಗ ಆರಿಸಿ ಬಂದಿರುವಂತದ್ದು. ಈಗ ಸಾಕಷ್ಟು ಅನುದಾನ ತಂದಿದ್ದಾರೆ ಅಂತ ಅವರ ಬೆಂಬಲಿಗರು ಹೇಳ್ತಾರೆ. ಆದ್ರೆ ವಾಸ್ತವವಾಗಿ ಹುಬ್ಬಳ್ಳಿ ಧಾರವಾಡ ಸಿಟಿಯಲ್ಲಿ ಸಾಕಷ್ಟು ಇನ್ನೂ ಕೂಡ ಅಭಿವೃದ್ಧಿ ಕೆಲಸಗಳು ಆಗ್ಬೇಕು. ರಸ್ತೆ ವಿಚಾರ ಆಗಿರ್ಬೋದು, ಧೂಳಿನ ವಿಚಾರ ಆಗ್ಬೋದು. ಒಟ್ಟಾರೆಯಾಗಿ ಕಾಂಗ್ರೆಸ್ ಆಡಳಿತ ಇದ್ದಂತ ಸಂದರ್ಭದಲ್ಲಿ ಹಿಂದಿನ ಬಾರಿ ಶಾಸಕರಾದಾಗ ಅಬ್ಬಾಯಿ ಅವರು ಒಂದಿಷ್ಟು ಅನುದಾನಗಳನ್ನ ತಂದಿರ್ತಾರೆ. ಮತ್ತು ಬಿಜೆಪಿ ಆಡಳಿತ ಸಂದರ್ಭದಲ್ಲಿ ಸಭೆಯಲ್ಲಿ ಸದನದಲ್ಲಿ ಕೂಡ ಹೇಳ್ತಾರೆ, ನಮ್ಗೆ ಅನುದಾನದಲ್ಲಿ ತಾರತಮ್ಯ ಮಾಡ್ತಾ ಇದ್ದಾರೆ ಅಂತೇಳಿ. ಒಂಥರ ರಾಜಕೀಯ ಫೈಟ್ ಇದುವರೆಗೂ ಕೂಡ ಮುಂದುವರೆದಿದೆ. ಹುಬ್ಬಳ್ಳಿ ಧಾರವಾಡ ಕ್ಷೇತ್ರದಲ್ಲಿ ಬಿಜೆಪಿ ಒಂದು ಪ್ರಬಲ ಹಿಡಿತದಲ್ಲಿದ್ರು, ಕೇವಲ 2 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆದ್ದಿರುತ್ತೆ. ಒಂದು ಪೂರ್ವ ವಿಧಾನಸಭಾ ಮೀಸಲು ಕ್ಷೇತ್ರ, ಮತ್ತೊಂದು ಕುಂದಗೋಳ ವಿಧಾನಸಭಾ ಕ್ಷೇತ್ರ. ಪೂರ್ವ ವಿಧಾನಸಭಾ ಮೀಸಲು ಕ್ಷೇತ್ರದ ಮೇಲೆ ಈಗಾಗಲೇ ಪ್ರಹ್ಲಾದ್ ಜೋಶಿ ಅವರು ತಮ್ಮ ಕಣ್ಣಿಟ್ಟಿದ್ದಾರೆ, ತಮ್ಮ ಆಪ್ತರನ್ನೇ ಇಲ್ಲಿ ಕಣಕ್ಕಿಳಿಸಬೇಕು. ಶತಾಯ ಗತಾಯ ಕಾಂಗ್ರೆಸ್ ಬೇದರ ಕೋಟೆಯನ್ನ ಭೇದಿಸಲೇಬೇಕು, ಅಲ್ಲಿ ಬಿಜೆಪಿ ಬಾವುಟವನ್ನ ಹಾರಿಸಲೇಬೇಕು ಅಂತೇಳಿ ಈಗಾಗಲೇ ಒಂದು ತಯಾರಿ. ಮುಂಬರುವ ವಿಧಾನಸಭಾ ಚುನಾವಣೆಗೆ ಎಲ್ಲರೂ ರೆಡಿ ಆಗ್ತಾ ಇದ್ದಾರೆ, ಒಂದು ಗದ್ದುಗೆಗೆ ಗುದ್ದಾಟ ಜೋರಾಗಿದೆ ಅಂತ ಹೇಳ್ತೀರಿ. ಥ್ಯಾಂಕ್ ಯು ಮಲಿಕ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಫ್ರೀಡಮ್ ಆಪಲ್ ಕಲ್ತು ಬೇಕರಿ ಶುರು ಮಾಡಿದ್ದೀರಾ? ಹಾಗಾದ್ರೆ ನಿಮ್ಮ ಕೇಕ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.